ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರ ದೇವರಾಯ ಪಟ್ಟಣಕ್ಕೆ ಹೋಗುವ ರಸ್ತೆ ಕಳೆದ 2 ತಿಂಗಳ ಹಿಂದೆ ಬಿದ್ದ ಮಳೆಯಿಂದಾಗಿ ಹಾಳಾಗಿದ್ದು ಈ ರಸ್ತೆ ಸಂಚರಿಸುವ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ತೊಂದರೆಯಾಗುತ್ತಿದ್ದು ಶೀಘ್ರವೇ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಮೇಯರ್ ಪ್ರಭಾವತಿ ಸುದೇಶ್ವರ್ ಹೇಳಿದ್ದಾರೆ. ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಳೆಯಿಂದಾಗಿ ರಸ್ತೆ ಹಾಳಾಗಿರುವ ಬಗ್ಗೆ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಉಪಮೇಯರ್ ನರಸಿಂಹಮೂರ್ತಿ ಮಾತನಾಡಿ, ದೇವರಾಯನಪಟ್ಟಣ ಕೆರೆಕೋಡಿ ಬಿದ್ದಾಗ ನೀರು ಹರಿಯಲೆಂದು ಈ ಕಾಲುವೆಯನ್ನು ಒಡೆದು ಹಾಕಲಾಗಿತ್ತು. ಇದೀಗ ತುರ್ತಾಗಿ ಇದರ ದುರಸ್ತಿ ಕಾರ್ಯವಾಗಬೇಕಿದೆ. ಸೋಮವಾರ ಮತ್ತು ಮಂಗಳವಾರದೊಳಗೆ ಪೈಪ್ಗಳನ್ನು ಹಾಕಿ ಇದರ ದುರಸ್ತಿ ಕಾರ್ಯ ಮಾಡಲಾಗುವುದು. ಅಲ್ಲಿಯವರೆಗೂ ನಾಗರಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈಗ ತುರ್ತಾಗಿ ಇದು ಪೈಪ್ ಹಾಕಿ ಕ್ಲೋಸ್ ಮಾಡಿ ಅಂತ ನಾವು ಮೇಯರ್ ಮೇಡಮ್ ಅವರು ಕಮಿಷನರ್ಗೆ ಮತ್ತೆ ಡಬಲಿ ಫೋನ್ ಮಾಡಿ ಹೇಳಿದ್ದಾರೆ. ಹಾಗಾಗಿ ಇದು ಸೋಮವಾರ ಮಂಗಳವಾರ ಇದನ್ನು ಕ್ಲೋಸ್ ಮಾಡ್ಕೊಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ನಾಗರಿಕರು ಸಹಕರಿಸಬೇಕಂತ ನಾವು ಹೇಳ್ತೀವಿ. ಇನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷ ನಯಾಜ್ ಮಾತನಾಡಿ, ಕೆರೆಕೋಡಿ ಬಿದ್ದಾಗ ದೇವರಾಯನ ಪಟ್ಟಣವೇ ಮುಳುಗಿ ಹೋಗುವ ಆತಂಕ ಎದುರಾಗಿತ್ತು. ಕೂಡಲೇ ಕಾಲುವೆ ಒಡೆದು ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಲಾಗಿತ್ತು. ಪೈಪ್ಲೈನ್ ಅಳವಡಿಸಿ ಶಾಶ್ವತ ಪರಿಹಾರ ಮಾಡಲಾಗುವುದು ಎಂದರು. ಮಳೆ ಬಂದಾಗ ನೀರು ನುಗ್ಗಿತ್ತು. ಆ ಫಾರೆಸ್ಟ್ ಎರಡು ಕಡೆನೂ ಕೆರೆ ಇರೋದು, ಫಾರೆಸ್ಟ್ನವರು ಒತ್ತುವರಿ ಮಾಡ್ಕೊಂಡಿದ್ರು. ಅದೇ ಕೂಡಲೇ ನಾವು ಇದು ರೋಡನ್ನು ತಗ್ಸಿ ಪೈಪನ್ನು ನೀರು ಹೋಗಂಗೆ ಮಾಡಿದ್ವು. ಯಾಕಂದ್ರೆ ಫುಲ್ಲು ದೇವರಾಯನಪಟ್ಟಣನೇ ಮುಳುಗೋ ಚಾನ್ಸಸ್ಸಲ್ಲಿತ್ತು ಆವಾಗ ಕೊಡಿ ಬಿದ್ದಿರೋದಕ್ಕೆ. ಆವಾಗ ನಾವೇ ಬಂದು ನಮ್ಮ ಶಾಸಕರ ಮುಖಾಂತರ ನಾವು ಮತ್ತು ನಮ್ಮ ಟೀಮಿಯರು ಎಲ್ಲ ತಗ್ಸಿದ್ವು. ಈಗ ಕೂಡಲೇ ಪೈಪ್ಲೈನನ್ನು ಮಾಡಿಬಿಟ್ಟು ಪರ್ಮನೆಂಟಾಗಿ ಒಂದು ರೋಡ್ ಥರ ಮಾಡಿಕೊಟ್ಟು ಈಗ ಕೂಡಲೇ ನಾವು ಒಂದು ಅಮ್ಮಮ್ಮ ಅಂದರೆ ಒಂದು ಐದು ಒಂದು ಹತ್ತು ಒಂದು ವಾರದಲ್ಲಿ ನಾವು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಸುರಿಯುತ್ತಿರುವವರಿಗೆ ದಂಡ ವಿಧಿಸಲಾಗುವುದು ಎಂದು ನಗರ ಪಾಲಿಕೆ ಎಚ್ಚರಿಕೆ ನೀಡಿ ವಿವಿಧ ರೂಪದಲ್ಲಿ ಜನಜಾಗೃತಿ ಮೂಡಿಸುತ್ತಿದ್ದರೂ ರಸ್ತೆ ಬದಿ, ಚರಂಡಿ, ಖಾಲಿ ಜಾಗಗಳಲ್ಲಿ ಕಸ ಹಾಕುವುದು ನಿಂತಿಲ್ಲ. ಈ ಕುರಿತು ವರದಿ ಇದೆ ನೋಡಿ. ಸ್ವಚ್ಛ ತುಮಕೂರು ಆಶ್ರಯದಲ್ಲಿ ನಗರದ ಕಸ ಸಂಗ್ರಹಣೆಗೆ ನಗರ ಪಾಲಿಕೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಮನೆ ಮನೆ ಬಳಿ ಕಸದ ಗಾಡಿ ಸಿಬ್ಬಂದಿ ಬಂದು ಹಸಿ ಒಣಕಸ ಬೇರ್ಪಡಿಸಿದ ಕಸ ಸಂಗ್ರಹಿಸುತ್ತಿದ್ದಾರೆ. ಇಷ್ಟಾಗಿಯೂ ಜನ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವುದು ನಿಂತಿಲ್ಲ. ಈ ಸ್ಥಳದ ಸುತ್ತಮುತ್ತಲೂ ಕಸ ಹಾಕಬಾರ್ದು, ಸಿಸಿ ಕ್ಯಾಮೆರಾದ ಕಣ್ಗಾವಲಿದೆ. ಕಸ ಹಾಕಿದವರಿಗೆ 500 ರಿಂದ 1000 ರೂಪಾಯಿವರೆಗೆ ದಂಡ ಹಾಗೂ ಕಾನೂನು ರೀತಿಯ ಶಿಕ್ಷೆ ವಿಧಿಸಲಾಗುವುದು ಎಂಬ ಎಚ್ಚರಿಕೆಯ ಫಲಕಗಳನ್ನು ಹಲವೆಡೆ ಹಾಕಿದೆ. ಅಂತಹ ಫಲಕಗಳ ಬುಡದಲ್ಲೇ ಕಸ ಸುರಿದು ಉದ್ದಟತನ ಮಾಡುವವರಿದ್ದಾರೆ. ಹಿಂದೆ ಭೂಬಾಲನ್ ನಗರಪಾಲಿಕೆ ಆಯುಕ್ತರಾಗಿದ್ದಾಗ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಕೋಳಿ ತ್ಯಾಜ್ಯ ಹಾಕುವವರನ್ನು ಗುರುತಿಸಿ 1000 ರೂಪಾಯಿವರೆಗೆ ದಂಡ ವಿಧಿಸಿದರು. ಆ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವುದು ನಿಯಂತ್ರಣದಲ್ಲಿತ್ತು. ಈಗ ಅಂತಹ ಕ್ರಮಗಳನ್ನು ನಗರಪಾಲಿಕೆ ಕೈಗೊಳ್ಳದೆ ಮತ್ತೆ ನಗರದ ವಿವಿಧೆಡೆ ಕಸದ ರಾಶಿ ಕಂಡುಬಂದಿದೆ. ರಸ್ತೆ ಬದಿ, ಖಾಲಿ ನಿವೇಶನ, ಜನ ವಸತಿ ಇಲ್ಲದ ಜಾಗಗಳಲ್ಲಿ ಕಸ ಹಾಕುತ್ತಿರುವುದು ಕಂಡುಬಂದಿದೆ. ಮಾಂಸದ ಅಂಗಡಿಗಳ ತ್ಯಾಜ್ಯವನ್ನು ಹೆದ್ದಾರಿ ಬದಿ, ಖಾಲಿ ನಿವೇಶನಗಳಲ್ಲಿ ಹಾಕುವುದರಿಂದ ಹಂದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ನಗರ ಪಾಲಿಕೆ ಸೂಕ್ತ ಕ್ರಮ ತೆಗೆದುಕೊಂಡು ನಗರದ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾಗಿದೆ. ಮಣ್ಣೆರಾಜು, ಅಮುಗು ಟಿವಿ, ತುಮಕೂರು. ತುಮಕೂರಿನಲ್ಲಿರುವ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವ ವಸತಿ ಗೃಹಗಳ ಮುಂಭಾಗವೇ ಯುಜಿಡಿ ನೀರು ಹರಿಯದೆ ಒಂದೆಡೆ ನಿಂತು ಸೊಳ್ಳೆಗಳ ವಾಸಸ್ಥಾನವಾಗಿದೆ. ಈ ಕುರಿತು ವರದಿ ಇದೆ ನೋಡಿ. ಸ್ವಚ್ಛತೆ ಕಾಪಾಡಬೇಕಾದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲೇ ಯುಜಿಡಿ ನೀರು ನಿಂತು ಗಬ್ಬೆದ್ದು ನಾರುತ್ತಿದೆ. ಆಸ್ಪತ್ರೆಯ ಹಿಂಭಾಗದಲ್ಲಿರುವ ವಸತಿ ಗೃಹ ಮುಂಭಾಗದಲ್ಲೇ ಹಳ್ಳದಲ್ಲಿ ಯುಜಿಡಿ ನೀರು ನಿಂತು ಸೊಳ್ಳೆಗಳ ವಾಸಸ್ಥಾನವಾಗಿದೆ. ಈ ವಸತಿ ಗೃಹದಲ್ಲಿರುವ ಸಿಬ್ಬಂದಿಗಳ ಸ್ಥಿತಿ ಹೇಳತೀರದಾಗಿದೆ. ಪಾಲಿಕೆಯ ಸಿಬ್ಬಂದಿಯವರನ್ನ ಕರೆಸಿ ಯುಜಿಡಿ ನೀರು ಸುಗಮವಾಗಿ ಹರಿಯುವ ಜೊತೆಗೆ ತುಂಬಿರುವ ಯುಜಿಡಿ ಚೇಂಬರ್ ಅನ್ನು ಖಾಲಿ ಮಾಡಿಸುವತ್ತ ಮುಂದಾಗಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶಂಕರ ಮಠದ ಪಕ್ಕದ ರಸ್ತೆಯು ವರ್ಷವಾದರೂ ಅಭಿವೃದ್ಧಿ ಆಗುವ ಲಕ್ಷಣಗಳೇ ಕಾಣಬರುತ್ತಿಲ್ಲ. ರಸ್ತೆ ಅಗಲೀಕರಣ ನೆಪದಲ್ಲಿ ಇಕ್ಕಲಗಳಲ್ಲಿದ್ದ ಮನೆ ಅಂಗಡಿ ಕಟ್ಟಡಗಳನ್ನು ಕೆಡವಿ ಹಾಕಲಾಗಿತ್ತಾದರೂ ರಸ್ತೆ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಪಾಲಿಕೆ ಅಧಿಕಾರಿಗಳು, ಈ ಭಾಗದ ಸದಸ್ಯರು ರಸ್ತೆ ಅಗಲೀಕರಣಗೊಳಿಸಲು ತೋರಿದ ಆಸಕ್ತಿ, ರಸ್ತೆ ಅಭಿವೃದ್ಧಿ ಕಡೆ ಗಮನ ನೀಡದೆ ನಿರ್ಲಕ್ಷ್ಯ ಮಾಡಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ಅಭಿವೃದ್ಧಿಗೊಳಿಸುವ ನೆಪದಲ್ಲಿ ರಸ್ತೆಯಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಿ 6-7 ತಿಂಗಳು ಆದರೂ ಯಾವುದೇ ಪ್ರಯೋಜನವಾಗಿಲ್ಲ.
ರಸ್ತೆಗೆ ಹಾಕಲಾಗಿದ್ದ ಜಲ್ಲಿಯ ಮೇಲೆ ವಾಹನಗಳ ಸಂಚಾರ ಮಾಡಬೇಕಾದ ಸ್ಥಿತಿ ಉಂಟಾಗಿದೆ. ದ್ವಿಚಕ್ರ ವಾಹನ ಸವಾರರು ಎಚ್ಚರದಿಂದ ವಾಹನ ಓಡಿಸಬೇಕಾಗಿದೆ. ಆಯ ತಪ್ಪಿ ಬಿದ್ದರೆ ಬೀಳುವ ಸಂಭವವೇ ಜಾಸ್ತಿ ಇದೆ. ವೃದ್ಧರು ಮಕ್ಕಳು ಮಹಿಳೆಯರು ಪಾಲಿಕೆಗೆ ಹಿಡಿಶಾಪ ಹಾಕಿಕೊಂಡೇ ಪ್ರಯಾಸದಿಂದ ಓಡಾಡುತ್ತಿದ್ದಾರೆ. ಈ ರಸ್ತೆಗೆ ಮುಕ್ತಿ ಯಾವಾಗ ದೊರೆಯುತ್ತದೆ ಎಂಬುದನ್ನು ನಾಗರಿಕರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನ ರಸಿಪುರ ಬಳಿಯ ಕ್ರಷರ್ ಹೊಂಡಕ್ಕೆ ಈಜಾಡಲು ಹೋಗಿ ಆತ್ಮಾರಾಮ್ ಪ್ರೌಢ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದ ಪವನ್ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಶಾಲೆ ಮುಗಿಸಿ ಮನೆಗೆ ಬಂದು 4 ಜನ ಬಾಲಕರ ತಂಡವೊಂದು ನೆಲಮಂಗಲ ತಾಲೂಕಿನ ರಸಿಪುರ ಬಳಿಯ ಕ್ರಷರ್ ಹೊಂಡಕ್ಕೆ ಈಜಾಡಲು ತೆರಳಿದ್ದು ನಾಪತ್ತೆಯಾಗಿದ್ದಾನೆ. ಸದ್ಯ ಬಾಲಕ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಲಕ್ಷ್ಮಣಪ್ಪ ಮತ್ತು ಎಸ್ಎಲ್ಎನ್ ಕ್ರಷರ್ಗೆ ಸೇರಿದ ಜಾಗದಲ್ಲಿ ಈ ಅವಘಡ ಸಂಭವಿಸಿದೆ. ಪ್ರಭಾವಿ ಶಾಸಕರಿಗೆ ಸೇರಿದ ಕ್ರಷರ್ ಎಂಬ ಮಾತು ಬಂದಿದ್ದು ನೆಲಮಂಗಲ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಹುಡುಕಾಟ ನಡೆಸುತ್ತಿದ್ದಾರೆ. ಡಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನ 3 ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ತಂಡ ದಾಖಲೆಗಳನ್ನು ಪರಿಶೀಲಿಸಿ ವೈದ್ಯರಿಗೆ ಆಯುರ್ವೇದ ಪದ್ಧತಿಯಲ್ಲೇ ಚಿಕಿತ್ಸೆ ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಾದ್ಯಂತ ನಕಲಿ ಆಲೋಪತಿ ವೈದ್ಯರ ಕುರಿತಂತೆ ಹಲವಾರು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅಮೋಕ್ ಟಿವಿ ನಕಲಿ ವೈದ್ಯರ ಕುರಿತು ಇಂಚಿಂಚು ಮಾಹಿತಿಯನ್ನು ಬಟಾಬಯಲು ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಆರೋಗ್ಯ ಇಲಾಖೆ ಕಾರ್ಯಾಚರಣೆ ಪ್ರಾರಂಭ ಮಾಡಿದ ಪರಿಣಾಮವಾಗಿ ಜಿಲ್ಲೆಯ ಹನೂರು ತಾಲೂಕು ಸೇರಿದಂತೆ ಹಲವೆಡೆ ನಕಲಿ ವೈದ್ಯರ ಸಂಖ್ಯೆ ಒಂದೊಂದಾಗಿ ಹೊರಬರತೊಡಗಿದೆ. ಗುಂಡ್ಲುಪೇಟೆಯಲ್ಲೂ ಸಹ ಕಾರ್ಯಾಚರಣೆ ಮುಂದುವರೆದಿದ್ದು ಬೇಗೂರು ಹೋಬಳಿಯ ಹಲವೆಡೆ ಪ್ರಕಾಶ್ ಕ್ಲಿನಿಕ್ ಮತ್ತು ಮಂಗಳ ಹಾಗೂ ವಿನಾಯಕ ಕ್ಲಿನಿಕ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿರುವ ಟಿಎಚ್ಒ ಗಿರಿಧರ್ ಸರ್ಕಾರದ ನಿಯಮದಂತೆ ದಾಖಲೆಗಳನ್ನು ಒದಗಿಸಿ ಆಯುರ್ವೇದ ಪದ್ಧತಿಯಲ್ಲೇ ಚಿಕಿತ್ಸೆ ನೀಡಬೇಕು, ಇಲ್ಲವಾದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿಗಲ್ ಆಕ್ಟಿವಿಟೀಸ್ ನಿಮ್ದು ಏನಿದೆ, ನೀವು ರಿಜಿಸ್ಟ್ರೇಷನ್ ಆಗಿದೆ, ನಿಮ್ದು ಕೆಪಿಎಂ ರಿನ್ಯೂವಲ್ ಆಗಿದೆ, ನಿಮ್ದು ಆಯುರ್ವೇದಿಕ್ ಮೆಡಿಸಿನ್ ಜನಗಳಿಗೆ ಕೊಡ್ಬೇಕು ಸಾರ್ವಜನಿಕ. ಇಲ್ಲ ಅಂದ್ರೆ ಈ ತರ ಎಲ್ಲ ಅಲೋಪತಿ ಹಿಡ್ಕೊಂಡ್ಬಿಟ್ಟೆಲ್ಲ ನೀವು ಜನಗಳಿಗೆಲ್ಲ ಈ ತರ ಮಾಡೋದಾದ್ರೆ ನಾವು ನಿಮ್ಮ ಕ್ಲಿನಿಕ್ ಬಂದ್ ಮಾಡಿ ಒಂದು ವಾರ ಟೈಮ್ ಕೊಡ್ತೀವಿ, ನಿಮ್ದೇನಿದೆ ಎಲ್ಲ ತೆಗೆದು ಬಿಡಿ. ಇಲ್ಲ ಅಲ್ಲ ಆಯುರ್ವೇದಿಕ್ ಏನಿದೆ ಇಟ್ಕೊಳ್ಳಿ, ಇದೇನು ಇದೆಲ್ಲ ರಾಶಿ ರಾಶಿ ಇದೆಲ್ಲ ಫೋಟೋ ಸ್ಥಳಪ್ಪ, ಇದೆಲ್ಲ ವಿಡಿಯೋ ವಿಡಿಯೋ ಕಟ್ ಮಾಡ್ತೀನಿ. ವಿಡಿಯೋ ಮಾಡ್ಕೊಂಡಿದ್ರೆ ಎಲ್ಲ ಈಗ ನಿಮ್ದು ರಿಜಿಸ್ಟ್ರೇಷನ್ ತೋರಿಸಿದ್ರೆ ಕೆಪಿಎಂ ಆಮೇಲೆ ಇದು ನಿಮ್ದು ತೋರಿಸಿಲ್ಲ, ಏನು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೈಪ್ ಮಾಡ್ಕೊಂಡಿದ್ಯಾ ಶ್ರೀ ಕನ್ಸಲ್ಟೆನ್ಸಿ, ಯಾವ್ದಾದ್ರು ಒಂದು ಟೈಪ್ ಮಾಡ್ಕೊಂಡಿದೀಗ ಅದು ರಿನ್ಯೂವಲ್ ಆಗಿದೆಯಾ ತೋರಿಸಿ. ಅದು ಬೇಗೂರು ಹೋಬಳಿಯ 3 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದ್ದು ಕೇರಳ ಮೂಲದ ಯೂನಸ್ ಕ್ಲಿನಿಕ್ನ ನಕಲಿ ವೈದ್ಯರೊಬ್ಬರು ಕ್ಲಿನಿಕ್ ಬಂದ್ ಮಾಡಿ ಕಾಲ್ಕಿತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ಸಿ ಹರ್ವೇಸಂದ್ರ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದ್ದು ಕಾರ್ಯಕ್ರಮವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ನಂತರ ಮಾತನಾಡಿ, ಬದುಕಿರುವಂತಹ ಹುಟ್ಟು ಮತ್ತು ಸಾವುಗಳ ನಡುವೆ ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳೇ ಶಾಶ್ವತವಾಗಿ ಉಳಿಯುತ್ತವೆ. ನೀವೆಲ್ಲರೂ ಕೂಡ ನನಗೆ ಅಧಿಕಾರವನ್ನು ನೀಡಿದ್ದು ನಿಮ್ಮ ಋಣವನ್ನು ತೀರಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ. ಬಹಳ ಪೂರ್ವಕಾಲದಿಂದಲೂ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಗ್ರಾಮಾಂತರ ಭಾಗದ ಜನರು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುತ್ತಿರುವುದು ಸಂತಸ ತರುತ್ತದೆ. ಹಬ್ಬ ಹರಿದಿನಗಳು ಜಾತ್ರೆಗಳು ನಡೆದಾಗ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಆಚರಣೆ ಮಾಡುವುದರಿಂದ ಗ್ರಾಮದಲ್ಲಿ ಸುಖ ಸಂತೋಷ ನೆಮ್ಮದಿ ಹಾಗೂ ಗ್ರಾಮದ ಅಭಿವೃದ್ಧಿಗಳು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಾಗರಿಕ ಬಂಧುಗಳೇ, ತಾಯಿಯರೇ, ಪುಟಾಣಿ ಮಕ್ಕಳೇ, ಎಲ್ಲ ಆತ್ಮೀಯ ಯುವಕ ಬಂಧುಗಳು, ಇವತ್ತು ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು
ಆಚರಿಸ್ತಾ ಇದ್ರು. ಈ ಬಹುಶಃ 18 ವರ್ಷದ ದೀಪೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸರ್ವ ಜನರನ್ನು ಒಂದಾಗಿ ಎಲ್ಲರೂ ನನ್ನ ಸಮಾನತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರ. ಅದಕ್ಕೆ ನಾನು ಗ್ರಾಮದ ಗ್ರಾಮಸ್ಥರಿಗೆ ತುಂಬಿ ಧನ್ಯವಾದಗಳನ್ನು ಹೇಳಿದ್ದೀನಿ. ಗೈಸ್, ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮುಗು ಟಿವಿ, ಗುಬ್ಬಿ. ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಸಂಚಾರಿ ಆಂಬ್ಯುಲೆನ್ಸ್ ಅನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಚಾಲನೆ ನೀಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ಸಂಚಾರಿ ಪಶು ಆಂಬ್ಯುಲೆನ್ಸ್ ಅನ್ನು ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರೈತರ ಜಾನುವಾರುಗಳ ಆರೋಗ್ಯದಲ್ಲಿ ತೊಂದರೆ ಉಂಟಾದಾಗ ರೈತರು ಕರೆ ಮಾಡಿದ ತಕ್ಷಣ ಸ್ಥಳಕ್ಕೆ ಸಂಚಾರಿ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಹೋಗಿ ಚಿಕಿತ್ಸೆ ನೀಡಲಿದೆ. ಪಶು ಸಂಗೋಪನಾ ಇಲಾಖೆಯು 1962 ಸಹಾಯವಾಣಿಯನ್ನು ಆರಂಭ ಮಾಡಿದ್ದು ಇದು 24x7 ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಪ್ರತಿ ಚಿಕಿತ್ಸಾ ವಾಹನದಲ್ಲಿ ಪಶುವೈದ್ಯರು, ಪಶುವೈದ್ಯ ಸಹಾಯಕರು ಹಾಗೂ ಚಾಲಕ ಹಾಗೂ ಡಿ ದರ್ಜೆ ನೌಕರರು ಇದ್ದು ರೈತರ ಮನೆ ಬಾಗಿಲಿಗೆ ತೆರಳಿ ಜಾನುವಾರುಗಳಿಗೆ ಆರೋಗ್ಯ ಸೇವೆ ನೀಡುವರು ಎಂದರು. ಈ ವೇಳೆ ತಹಶೀಲ್ದಾರ್ ಬಿ ತೇಜಸ್ವಿನಿ, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್, ಪುರಸಭಾ ಅಧ್ಯಕ್ಷೆ ಪುಷ್ಪ, ತಾಲೂಕು ಪಶು ವೈದ್ಯಾಧಿಕಾರಿ ರೆಮಾ ನಾಗಭೂಷಣ್ ಇನ್ನಿತರರು ಪಾಲ್ಗೊಂಡಿದ್ದರು. ಕರ್ನಾಟಕದಲ್ಲಿ ನಾವು ಇವತ್ತಿನಿಂದ ಪಶುಗಳ ಆರೋಗ್ಯಕ್ಕೆ ತಪಾಸಣೆಗೆ ಮತ್ತು ಚಿಕಿತ್ಸೆಗೆ ಸಂಚಾರಿ ಪಶು ಚಿಕಿತ್ಸಾಲಯಗಳ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಎಲ್ಲ ತಾಲೂಕಿಗೆ ಇವತ್ತು ಸುಸಜ್ಜಿತವಾದ ಅಂದರೆ ಡಾಕ್ಟ್ರು, ಫಾರ್ಮಸಿಸ್ಟು ಇರುವಂಥ ವೆಹಿಕಲ್ಗಳಲ್ಲಿ ಸಂಚಾರಿ ರೂಟ್ ಮಾಡಿ ಮಾರ್ಗಗಳನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಪಶುಗಳ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಗೆ ಅನುಕೂಲ ಆಗಲಿಕ್ಕೆ ಮತ್ತು ತುರ್ತು ಚಿಕಿತ್ಸೆಗೆ ಅಗತ್ಯ ಆಗಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ವಿ. ಆ ಕಾರ್ಯಕ್ರಮದ ಪ್ರಕಾರ ನಮಗೆ ಕೂಡ 2 ವಾಹನಗಳು ಚಿಕ್ಕನಾಯಕನಹಳ್ಳಿ ಬಂದಿದೆ. ಅದನ್ನು ನಾವು ಚಿಕ್ಕನಾಯಕನಹಳ್ಳಿ ಜನಗಳಿಗೆ ಇವತ್ತು ಅರ್ಪಿಸ್ತಾ ಇದ್ದೀನಿ. ಚಂದ್ರಶೇಖರ್, ಅಮೋಘ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ನಿರ್ಮಲ ಹಾಗೂ ಉಪಾಧ್ಯಕ್ಷರಾಗಿ ಗೋವಿಂದ ರೆಡ್ಡಿರವರು ಆಯ್ಕೆಯಾಗಿದ್ದಾರೆ. ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಗೆ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಅವರ ಕಾಂಗ್ರೆಸ್ ಬೆಂಬಲಿತ ನಿರ್ಮಲ ಹಾಗೂ ನಾಗವೇಣಿಯರವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣೆಯಲ್ಲಿ ನಿರ್ಮಲರವರಿಗೆ 13 ಮತಗಳು ಹಾಗೂ ನಾಗವೇಣಿಯರವರಿಗೆ 6 ಮತಗಳು ಬಂದಿದ್ದು 1 ಮತ ತಿರಸ್ಕೃತವಾಗಿದ್ದು 13 ಮತಗಳನ್ನು ಪಡೆದ ನಿರ್ಮಲರವರನ್ನು ಚುನಾವಣಾಧಿಕಾರಿ ಶ್ರೀನಿವಾಸ್ ಅವರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ. ಉಪ್ಪಾರಪೇಟೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಅಭ್ಯರ್ಥಿಗೆ ಮತ್ತು ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಮೀಸಲಿತ್ತು. ಸದರಿ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಿರ್ಮಲಾ ಮತ್ತು ನಾಗಮಣಿ ಅಂತ ಇಬ್ಬರು ನಾಮಪತ್ರಗಳು ಸಲ್ಲಿಸಿದ್ರು. ಅವು ಕ್ರಮಬದ್ಧವಾಗಿದ್ದು ಅಂಗೀಕಾರವಾಗಿತ್ತು. ಯಾರೋ ಹಿಮ್ಮಡಿ ಇದ್ದ ಕಾರಣ ಚುನಾವಣೆ ನಡೆಸ್ತಾ ಇತ್ತು. ಚುನಾವಣೆಯಲ್ಲಿ ನಾಗಮಣಿ 6 ಮತಗಳನ್ನು ಗಳಿಸಿ, ನಿರ್ಮಲಾ 13 ಮತಗಳನ್ನು ಗಳಿಸಿ ನಿರ್ಮಲಾ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಒಂದು ತಿರುಸ್ಕೃತ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ ಗೋವಿಂದ ಏಕಮಾತ್ರ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಗೋವಿಂದ ರೆಡ್ಡಿರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಗೋವಿಂದ ರೆಡ್ಡಿರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಮತ್ತು ಎಂ ಸಿ ಎಸ್ ಬಣ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಾರೆ. ಹಂಗೆ ನಮ್ಮ ಉಪಾಧ್ಯಕ್ಷರು ಗೋವಿಂದ ರೆಡ್ಡಿ ಅಂತ, ಆರ್ ಗೋವಿಂದ ರೆಡ್ಡಿ ಅಂತ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಶಾಸಕ ಸುಧಾಕರ್ ಅವರ ಬೆಂಬಲಿಗರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ಟಿವಿ, ಚಿಂತಾಮಣಿ.
ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.